ಎಸ್ ವೀಕ್ಷಕರೇ ಇನ್ನು ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳು ಎರಡೂ ಕ್ಷೇತ್ರದಲ್ಲಿ ಕಳೆದ ಮೂರು ಚುನಾವಣೆಯಲ್ಲಿ ಬಿಜೆಪಿ ಅಪಚುರಂಜನ್ ಬೋಪಯ್ಯ ಅಪಚುರಂಜನ್ ಬೋಪಯ್ಯ ಅಪಚುರಂಜನ್ ಮಡಿಕೇರ್ಲಿ ಬೋಪಯ್ಯ ನಮ್ಮ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಅಪಚುರಂಜನ್ ಬೋಪಯ್ಯ ಕಾಣಿಸ್ತಿಲ್ಲ ಅಟ್ ಲೀಸ್ಟ್ ಇದನ್ನ ನೋಡಕ್ಕೂ ಸ್ವಲ್ಪ ಇದಾಗ ಕಾರ್ಡ್ ಚೇಂಜ್ ಆಗಬೇಕು ಹೌದು ಕಾಂಗ್ರೆಸ್ನವರು ಅತಿಯಾದ ಟೀಪು ವ್ಯಾಮೋಹ ಕಾಂಗ್ರೆಸ್ಗೆ ಮುಳು ಮುಳುವ ಜೆಡಿಎಸ್ ಡಿ ಎಸ್ ಕ್ಯಾಂಡಿಡೇಟ್ ಒಂದ್ಸರ್ ಜೀವಿ ಜಯ ಜೆ ನಿಲ್ತಾರೆ ಸೋಲ್ತ ನಂತರ ಕಾಂಗ್ರೆಸ್ ಈ ವ್ಯತ್ಯಾಸಗಳು ಬಿಜೆಪಿಗೆ ಅನುಕೂಲ ಇದೆ ಹಂಗಂತ ಇಲ್ಲಿ ಬಿಜೆಪಿ ಏನು ಇಪ್ಪತ್ ಸಾವಿರ ನಲ್ವತ್ ಸಾವಿರ ನೆಡಲ್ ಗೆಲ್ತಾ ಇಲ್ಲ ಹೌದು ಅಂತರ ಕಡಿಮೆನೆ ಆದ್ರೆ ಕಾಂಗ್ರೆಸ್ ಆಗೋ ಜೆಡಿಎಸ್ ಅಲ್ಲಿ ಫಿಕ್ಸ್ಡ್ ಕ್ಯಾಂಡಿಡೇಟ್ ಗಳಿಲ್ಲ ಅದು ಸಮಸ್ಯೆ ಇನ್ನು ಮಡಿಕೇರಿ ವಿಚಾರಕ್ಕೆ ಬರೋದೇ ಆದ್ರೆ ಬಿಜೆಪಿ ಇಂದ ಅಪ್ಪಚ್ಚು ರಂಜನ್ ಅಥವಾ ಭಾರತೇಶ್ ಅಂತ ಇದೆ ಕ್ಯಾಂಡಿಡೇಟ್ ಚೇಂಜ್ ಮಾಡಕ್ ಮಾಡಬೇಕು ಚೇಂಜ್ ಆಗ್ಬೇಕು ಅಂದ್ರೆ ಒಂದೇ ಸೆಟ್ ಆಗೋಯ್ತಲ್ಲ ಚೇಂಜ್ ಮಾಡೋಣ ಕಾಂಗ್ರೆಸ್ ಚಂದ್ರಮೌಳಿ ಜಿ ವಿಜಯ ಅಂತಿದೆ ಇದು ಬಿಜೆಪಿ ಮುಂಡ ಇದೆ ಇಲ್ಲಿ ಅಂಡ್ ವಿರಾಜ್ಪೇಟೆ ಬೊಪ್ಪಯ್ಯ ಅಥವಾ ರವಿ ಕುಶಾಲ ರವಿ ಕುಶಾಲಪ್ಪ ಟಿಕೆಟ್ ಕೊಡಬಹುದಂತೆ ಸಲ ಯಾಕಂದ್ರೆ ಬೊಪ್ಪ ತುಂಬಾ ಸಲ ಗೆದ್ದಾಗಿದ್ರೆ ಒಂದ್ ಸ್ವಲ್ಪ ಚೇಂಜಸ್ ಅಂತ ಮಾಡಿ ಅವಕಾಶ ಅಂತ ಎರಡು ಚರ್ಚೆ ಆಗ್ತದೆ ಅಂತೆ ಹಾಗಾಗಿ ಬೊಪ್ಪ ಅಥವಾ ರವಿ ಕುಶಾಲಪ್ಪ ಬಿಜೆಪಿಯಿಂದ ವಿರಾಜ್ ಪೇಟೆ ಅಂಡ್ ಕಾಂಗ್ರೆಸ್ ಇಂದ ಮಂತರ್ ಗೌಡ ಮಗ ಮಗ ಅಥವಾ ಎಸ್ ಪೊನ್ನಣ್ಣ ಅಥವಾ ವೀಣಾಚಯ ನನ್ ಪ್ರಕಾರ ಮಂಜು ಏನಾರ ಅರ್ಕಲ್ ಗುಡಲ್ ಕೊಟ್ರೆ ಇಲ್ಲಿ ಪೊನ್ನಣ್ಣ ಕೊಡಬಹುದು ಕಾಂಗ್ರೆಸ್ ಕ್ಯಾಂಡಿಟ್ ಆಗ್ಬಹುದು ವಿನಾಚಿಂತ ಪೊನ್ನಣ್ಣ ಕಾಂಗ್ರೆಸ್ ನ ಲೀಗಲ್ ಐ ತಿಂಕ್ ನೋಡ್ತಾವ್ರೆ ಆಗ್ಬಹುದು ಪೊನ್ನಣ್ಣವರು ಕೊಟ್ಟರೆ ಒಂದ್ ಫೈಟ್ ಆಗುತ್ತೆ ಆದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಕಾಳಗದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ಸಾಧಿಸಿದೆ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟಲ್ಲಿ ಗೆದ್ದಿದೆ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಡಿಸೆಂಬರ್ ಸರ್ವೆ ಬಿಜೆಪಿ 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 ಇಲ್ಲಿ ಸಿದ್ದರಾಮಯ್ಯವರು ಕೊಡುಗು ಟೂರ್ ಹೋಗಿದ್ರು ಲಾಸ್ಟ್ ಟೈಮ್ ಮೊಟ್ಟೆ ಗಲಾಟೆ ಆಯ್ತಲ್ಲ ಸಿಕ್ಕಾಪಟ್ಟೆ ಸೊ ಅದಾದ ನಂತರ ಏನು ಕಾಂಗ್ರೆಸ್ ಅಲ್ಲೇ ಬಂದ್ಬಿಟ್ಟಿದೆ ಮಡಿಕೇರಿ ಮತ್ತು ವಿರಾಜಪೇಟೆಯಲ್ಲಿ ಈಗಾಗಿನೇ ನನ್ನ ಮೇಲೆ ಈ ಥರ ಅಟ್ಯಾಕ್ ಮಾಡಕ್ಕೆ ಬಂದರು ಬಿಜೆ ಬಿಜೆಪಿಗೆ ಸೋಲಿನ ಭಯ ಶುರುವಾಯಿತು ಅನ್ನೋದನ್ನ ಕಮೆಂಟ್ ಮಾಡಿದರು ಸಿದ್ದರಾಮಯ್ಯವರು ಓಕೆ ಸಹಜ ಅದು ಕಮೆಂಟ್ ಮಾಡಿದಾಗ ಬಟ್ ಇವು ಕಾಂಗ್ರೆಸ್ ಜೆ ಡಿ ಎಸ್ ಬಿಡ್ಬೇಡ ಕಾಂಗ್ರೆಸ್ನವರು ಅಲ್ಲಿ ಉಳಿದುಕೊಂಡು ಪಕ್ಷ ಸಂಘಟನೆ ಮಾಡಿದ್ರಲ್ಲಿಲ್ಲವೋ ಫೇಲ್ಯೂರ್ ಆದ್ರು ಅನ್ಸುತ್ತೆ ಬಿಟ್ಬಿಟ್ರು ಅವ್ರನ್ನ ಬಿಟ್ಟೆ ಬಿಟ್ರು ಅನ್ಸುತ್ತೆ ಈಗ ಒಂದು ವಿಚಾರ ಇದೆ ಕಾಂಗ್ರೆಸಿಗರು ಹಿಂದುತ್ವವನ್ನು ಪ್ರೀತಿಸಿದರೆ ಮುಸ್ಲಿಮ್ಸ್ ಹೆಂಗಿರು ಓಟ್ ಹಾಕ್ತಾರೆ ಇವರು ಓಟ್ ಹಾಕ್ತಾರೆ ನಡೆದು ಹೋಗುತ್ತೆ ಓಟ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ಹಿಂದುತ್ವ ಬಯೋದು ಅವ್ರು ಬಿ ಜೆ ಪಿ ಭಾಳ ಹುಷಾರು ನಾವು ಹೆಂಗಿರೋ ಮುಸ್ಲಿಮ್ಸ್ ಬಯ ನಮ್ಗೆ ಉಳಿದವ್ರು ಓಟ್ ಹಾಕ್ತಾರೆ ಅಂತ ಟಿಪ್ಪು ಕೊಡೋ ಕೊಡೋರ ವಿಚಾರಕ್ಕೆ ಬಂದಾಗ ವಿಲನ್ ರಾಜಕೀಯ ಈಗ ಬಿಜೆಪಿ ಅವರು ಕರ್ನಾಟಕದಲ್ಲಿ ಗೋಮಾಂಸ ವಿರೋಧ ಮಾಡ್ತೀವಿ ಅಂತಾರೆ ಗೋವಾದಲ್ಲಿ ಸಪ್ಲೈ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಗೋಮಾಂಸ ವಿರೋಧ ನಾಗಾಲ್ಯಾಂಡ್ ಅಲ್ಲಿ ತಿಂತಾರೆ ಹೌದು ಇಲ್ಲೂ ಕಾಂಗ್ರೆಸ್ ಚೇಂಜ್ ಮಾಡ್ಕೋಬೇಕು ಮಂಗ್ಳೂರಲ್ಲಿ ಪೋಲರೈಸೇಷನ್ ಕೊಡವರಲ್ಲಿ ಉಲ್ಟ ಆಗತ್ತೆ ಅಲ್ಲಿ ಸುಮ್ನೆ ಬೇಕೇ ಅಂತ ಎಲ್ಲಾ ಕಡೆ ಡ್ರಾಮಾ ಇಲ್ಲ ಡ್ರಾಮಾ ಮಾಡ್ತೀವಿ ಎಲ್ಲಾ ಕಡೆ ಟಿಪ್ಪು ಸುಲ್ತಾನ್ ಎಲ್ಲರಿಗೂ ಹೀರೋ ಅಲ್ಲೆಟ್ಲಿ ಟಿಪ್ಪು ಸುಲ್ತಾನ್ ಎಲ್ಲರಿಗೂ ವಿಲನ್ ಅಲ್ಲ

ಎಲ್ರೂ ಅವ್ರ ಸಂಸಾರ ನಿಟ್ಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ ಅದ್ರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಹ್ಮ್ ಎಸ್ ಇದಿಷ್ಟು ಕೊಡುಗು ಎರಡು ಕ್ಷೇತ್ರ ಎರಡು ಬಿಜೆಪಿ ಲೀಡಲ್ಲಿದೆ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ